ಕೆಇಎ ಮಾಡಿರುವ ಒಂದೇ ತಪ್ಪಿಗೆ ವಿದ್ಯಾರ್ಥಿಗಳಿಗೆ ದೊಡ್ಡ ಹೊಡೆತ ಬೀಳಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸ್ಟೂಡೆಂಟ್ ಸೊಲ್ಯೂಷನ್. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೆಕ್ಕ ಮಾಡಿ. ಇಲ್ಲಿ ಕೆಇಎ ಕಡೆಯಿಂದ ಮಾಡಿರೋ ಒಂದು ಹೊಸ ನ್ಯೂ ಆದೇಶದ ಪ್ರಕಾರ ಇಲ್ಲಿ ವಿದ್ಯಾರ್ಥಿಗಳಿಗೆ ಎರಡು ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಒಂದು ಹೇಳೋದಾದರೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ, ಏನಂದರೆ ಸಿ ಇ ಟಿ ನೀಟ್ ಗೊಂದಲಗಳಿಂದ ಫಾರ್ಮ್ ಕೋರ್ಸ್ಗಳಿಗೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಸಿ ಇ ಟಿಯ ಸೀಟು ಹಂಚಿಕೆ ಪ್ರಕ್ರಿಯೆ ವಿಳಂಬವಾಗಿತ್ತು. ಸಾಕಷ್ಟು ಫಾರ್ಮ ಕಾಲೇಜುಗಳು ಇನ್ನೂ ಕೂಡ ನೇರವಾಗಿ ಪ್ರವೇಶ ಮಾಡಲು ಸಾಧ್ಯವಾಗ್ತಿಲ್ಲ. ಇನ್ನು ಕೆಲವು ಕಾಲೇಜುಗಳಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳನ್ನ ಮ್ಯಾನೇಜ್ಮೆಂಟ್ ಕೂಡದಲ್ಲಿ ತುಂಬಿಸಿಕೊಂಡು ಅಂಥ ವಿದ್ಯಾರ್ಥಿಗಳಿಗೆ ತರಗತಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಸಿ ಇ ಟಿ ಅಲ್ಲೂ ಕೂಡ ಕನ್ನಡಿಗ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಯ್ತದೆ ಅಂತೇಳಿ ಇಲ್ಲಿ ಸಾಕಷ್ಟು ಪ್ರಾಧ್ಯಾಪಕರು ಕೊಟ್ಟಿದ್ದಾರೆ. ಇಲ್ಲಿ ಅವರು ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಮಾಡಿರೋ ಕಾರಣ ಅಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ನಂತರ ಇಲ್ಲಿ ಇನ್ನೊಂದು ಮಟ್ಟದಲ್ಲಿ ಹೊಡೆತ ಏನಂದರೆ, ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಸಿ ಇ ಟಿಯಲ್ಲಿ ಚಾಯ್ಸನ್ನು ಕೊಟ್ಟಿದ್ದೀರೋ ಅಂಥ ವಿದ್ಯಾರ್ಥಿಗಳು ಮತ್ತೆ ನೀವು ನೀಡಿಕೆ ಹೋಗ್ತೀರ ಅಂಥ ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಮಾತ್ರ ಅಂತಿರುತ್ತೆ. ಆದರೆ ಅದರ ವಿದ್ಯಾರ್ಥಿಗಳು ಆಪ್ಷನ್ ಒನ್ನ ಎಂಟ್ರಿ ಮಾಡೋ ವಿದ್ಯಾರ್ಥಿಗಳಿಗೆ ಆಯ್ಕೆ ಎರಡರಲ್ಲಿ ನಿರ್ಧಾರ ತಗೊಳ್ಳುತ್ತದೆ ಎಂದು ದಾಖಲೆ ಮಾಡಿಸಿಕೊಂಡರೆ ಆತನಿಗೆ ಕೋರ್ಸು ಕಾಲೇಜು ಆಯ್ಕೆಯ ಬದಲಾವಣೆ ಮಾಡಿಕೊಳ್ಳುವ ಅವಕಾಶ ಇರ್ತದೆ. ಆದರೆ ಕೆ ಇ ಎ ಆಯ್ಕೆ ಒಂದು ದಾಖಲಿಸ್ಕೊಂಡ ವಿದ್ಯಾರ್ಥಿಗಳು ನೀಟ್ಗೆ ಹೋಗಬೇಕಾದ್ರೆ ನೀವು ನೀಟ್ ಸೀಟ್ನ ಕ್ಯಾನ್ಸಲ್ ಇದು ಸಾರಿ ಕೆ ಇ ಎ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ನೀಟ್ಗೆ ಹೋಗಬೇಕಾಗುತ್ತೆ. ಇದರಿಂದ ಎರಡನೇ ಹೊಡೆತ ಬೀಳುತ್ತೆ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ.